ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್. ಮಾತಾಡ್ತಾ ಇರೋದು, ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ಬಡೆಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸುವ ಸಲುವಾಗಿ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸೊ ಇವತ್ತು ಬಹಳ ಮುಖ್ಯವಾದಂಥ ವಿಚಾರ, ನಟ ದರ್ಶನ್ ರವರಿಗೆ ಬೇಲ್ ಸಿಕ್ಕಿದೆ ಹೈಕೋರ್ಟಿನಿಂದ. ಸಿ ವಿ ನಾಗೇಶ್ ಅವರು ಏನೋ ಅವರ ಒಂದು ವೈದ್ಯಕೀಯ ಸಮಸ್ಯೆಗಳು ಏನಿದೆ, ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಈ ವಿಪರೀತವಾಗಿ ಆರೋಗ್ಯದ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ, ಅವರಿಗೆ ರೆಸ್ಟಿನ ಅವಶ್ಯಕತೆ ಇದೆ ಅಂತ ಹೇಳಿ ಏನೋ ವಾದವನ್ನು ಮಂಡಿಸಿದಾಗ ಮಾನವೀಯತೆಯ ಆಧಾರದ ಮೇಲೆ ಹೈಕೋರ್ಟ್ ಅವರಿಗೆ ಸಾಕಷ್ಟು ನಿಯಮಗಳನ್ನು ಷರತ್ತುಗಳನ್ನು ವಿಧಿಸಿ ಏನೋ ಬೇಲನ್ನು ನೀಡಲಾಗಿದೆ. ಸೊ ಒಂದು ವಾರದ ಒಳಗಡೆ ಅವರು ಏನು ಏನು ವೈದ್ಯಕೀಯ ಒಂದು ತಪಾಸಣೆಗಾಗಿ ಅವರು ಅಡ್ಮಿಟ್ ಆಗ್ತಾರೆ, ಏನೇನು ಸಜೆಷನ್ ಮಾಡ್ತಾರೆ ಡಾಕ್ಟರ್ಸ್ಗಳು, ಪ್ರತಿಯೊಂದು ವಿವರಗಳನ್ನು ಕೂಡ ಹೈಕೋರ್ಟ್ಗೆ ಒಂದು ವಾರದ ಒಳಗಡೆ ಸಲ್ಲಿಸಬೇಕಾಗುತ್ತೆ. ಹಾಗೂ ಅವರ ಪಾಸ್ಪೋರ್ಟನ್ನು ಕೂಡ ಏನು ರದ್ದು ಮಾಡಲಾಗಿದೆ, ಅಂದರೆ ಇರಿಸಿಕೊಳ್ಳಲಾಗಿದೆ, ಅದನ್ನು ಉಪಯೋಗಿಸುವಂತೆ ಇಲ್ಲ. ಹಾಗೂ 2 ಸ್ಯೂರಿಟಿಗಳನ್ನು ಕೇಳಿದೆ, 2 ಲಕ್ಷ ರೂಪಾಯಿ ಬಾಂಡನ್ನು ಬರ್ಕೊಡ್ಲಿಕ್ಕೆ ಹೇಳಿದೆ, ಮತ್ತು ಯಾವುದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೋ ಯಾವುದೇ ಸಾಕ್ಷಿದಾರರುಗಳನ್ನು ಮಾತನಾಡಿಸುವಂತಿಲ್ಲ, ಬೆದರಿಕೆ ಒಡ್ಡುವಂತಿಲ್ಲ, ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ, ಹೀಗೆ ಹಲವಾರು ಏನೋ ಷರತ್ತುಗಳನ್ನು ನಿಯಮಗಳನ್ನು ವಿಧಿಸಲಾಗಿದೆ, ಮತ್ತು ಬೇಲನ್ನು ದುರುಪಯೋಗಪಡಿಸಿಕೊಳ್ಳಬಾರದು, ಇದು ಕೇವಲ ಮಾನವೀಯತೆಯ ಆಧಾರದ ಮೇಲೆ ಆರೋಗ್ಯದ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಹೈಕೋರ್ಟ್ ನೀಡಿದಂತಹ ಒಂದು ಬೇಲಾಗಿದೆ. ಈ ಒಂದು ಬೇಲಿನಿಂದ ಏನೋ ದರ್ಶನ್ ಅಭಿಮಾನಿಗಳಿಗೆ ಸಂತೋಷ ಏನೋ ಆಗುವಂಥದ್ದು ಖಂಡಿತವಾಗಿಯೂ ಕೂಡ. ಸೊ ಒಬ್ಬ ಬಿಡುಗಡೆ ಆಗಿದ್ದಾರೆ. ಸೊ ಅಂತ ಹೇಳಿ ಅದನ್ನು ಸಂತೋಷವಾಗಿರಿ, ಸಂತೋಷ ಯಾರ್ಯಾರಿಗಾಗಿದೆ ಸಂತೋಷವಾಗಿರಿ, ಮತ್ತು ಅವರ ಒಂದು ರೇಣುಕಾಸ್ವಾಮಿಯನ್ನು ಕಳೆದುಕೊಂಡಂತಹ ಕುಟುಂಬಕ್ಕೆ ಇದರಿಂದ ದುಃಖ ಆಗಿರಬಹುದು. ಸೊ ಒಂದೇ ವಿಚಾರ, ಕೆಲವರಿಗೆ ಸಂತೋಷ ಆಗುತ್ತೆ, ಕೆಲವರಿಗೆ ದುಃಖ ಆಗುತ್ತೆ, ಯಾಕೆಂದರೆ ಅವರವರು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನುವುದರ ಮೇಲೆ ಆ ಸುಖ ಸಂತೋಷಗಳು ನಿಂತಿರುತ್ತೆ ಹೊರತು ಕ್ರಿಯೆಯಿಂದ ಆಗಿರೋದಿಲ್ಲ. ಆದ್ದರಿಂದ ಸಂತೋಷ ಆಗಿರುವವರು ಸಂತೋಷವನ್ನು ಪಡಿ ಏನೋ, ಆದರೆ ಅದನ್ನು ವೈಭವೀಕರಿಸಿಕೊಂಡು ಏನೋ ಬೇಡದ ಒಂದು ಕಾಮೆಂಟ್ಗಳನ್ನು ಮಾಡಿಕೊಂಡು ಖಂಡಿತವಾಗಿ ಓಡಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಬೇಲ್ ಎನ್ನುವುದು ಏನೋ ಜಯ ಅಲ್ಲ, ಅದು ಕೇವಲ ಮಾನವೀಯತೆ ಆಧಾರದ ಮೇಲೆ ನೀಡಿದಂತಹ ಒಂದು ಸ್ವಾತಂತ್ರ್ಯ. ಅದನ್ನು ಯಾವುದೇ ರೀತಿಯಲ್ಲಿ ನೀವು ಏನೋ ದುರುಪಯೋಗಪಡಿಸಿಕೊಳ್ಳದಂತೆ ನೀವು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ. ಸೊ ಎಂಬುದನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೂ ಕೂಡ ಏನೋ ಯಾರಿಗೆ ದುಃಖ ಆಗಿದೆಯೋ ಅವರು ಕೂಡ ಖಂಡಿತವಾಗಿಯೂ ಕೂಡ ಏನೋ ವಿಪರೀತಾರ್ಥವ ಮಾಡಿಕೊಂಡು ಅಥವಾ ವೈಪರೀತ್ಯತೆಯಿಂದ ಏನು ನಡೆದುಕೊಳ್ಳುವುದು ಬೇಡ. ಇದು ಕಾನೂನಿನ ಒಂದು ಪ್ರಕ್ರಿಯೆ, ಅದರಲ್ಲಿ ಕೆಲವೊಮ್ಮೆ ಬೇಲ್ಗಳನ್ನು ಕೊಡಬೇಕಾಗುತ್ತೆ. ಬೇಲ್ ಅನ್ನುವುದು ಒಬ್ಬ ವ್ಯಕ್ತಿಯ ಹಕ್ಕಾಗಿರುತ್ತೆ. ಆದ್ದರಿಂದ ಕಾನೂನಿನ ಪ್ರಕ್ರಿಯೆಯನ್ನು ಗೌರವಿಸಿ ಏನೋ ಸಾಕ್ಷ್ಯಾಧಾರಗಳನ್ನು ನೋಡಿ ನ್ಯಾಯಾಲಯವು ತೀರ್ಮಾನವನ್ನು ಕೊಟ್ಟೇ ಕೊಡುತ್ತೆ. ಅಲ್ಲಿವರೆಗೂ ಸಮಾಧಾನ ತಾಳ್ಮೆಯಿಂದ ಏನೋ ಯಾರಿಗೆ ನೋವಾಗಿದೆಯೋ ಅವರು ಏನೋ ಅವರು ಕೂಡ ವಿಪರೀತವಾಗಿ ಅರ್ಥಗಳನ್ನು ಮಾಡಿಕೊಳ್ಳದೆ ದುಃಖ ಪಡದೆ ಕಾನೂನಿನ ಮೇಲೆ ನಂಬಿಕೆಯನ್ನಿಟ್ಟು ಗೌರವಿಸಿ ಏನೋ ಒಂದು ಸಂಯಮವನ್ನು ಕಾಪಾಡಿಕೊಂಡು ಇರಬೇಕು ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ನಾನು ಹೇಳ್ತೇನೆ. ಸೊ ಇದರಿಂದ ಏನೋ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ವಾತಾವರಣ ಬರಲಿ ಎಂಬುದು ನನ್ನ ಉದ್ದೇಶ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.